ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಕಗ್ಗಲಿಡು ಪಕ್ಷಿಧಾಮಕ್ಕೆ ವಿದೇಶದಿಂದ ಆಗಮಿಸುತ್ತಿರುವ ವಿವಿಧ ಜಾತಿಯ ಪಕ್ಷಿಗಳು. ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ಕಗ್ಗಲಿಡು ಗ್ರಾಮದಲ್ಲಿ ಸುಮಾರು 15 ವರ್ಷಗಳಿಂದ ವಿವಿಧ ಬಣ್ಣದ ಕೊಕ್ಕರೆಗಳು ಸೇರಿದಂತೆ ಹಲವಾರು ಜಾತಿಯ ಪಕ್ಷಿಗಳು ಪಾಕಿಸ್ತಾನ, ಬರ್ಮಾ, ಬಾಂಗ್ಲಾದೇಶ್, ಶ್ರೀಲಂಕಾ ಹೀಗೆ ಹಲವಾರು ದೇಶಗಳಿಂದ ಆಗಮಿಸುವ ಈ ಪಕ್ಷಿಗಳು ತಮ್ಮ ಸಂತಾನೋತ್ಪತ್ತಿಗಾಗಿ ಈ ಊರಿನಲ್ಲಿ ನೆಲೆಸಿ ನಂತರ ಮರಳಿ ತಮ್ಮ ದೇಶಗಳಿಗೆ ಹೋಗುತ್ತವೆ. ಹೀಗೆ ಸಾವಿರಾರು ಪಕ್ಷಿಗಳು ನವೆಂಬರ್ನಿಂದ ಮಾರ್ಚ್ವರೆಗೆ ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡಿ ಗಂಡು ಹೆಣ್ಣು ಎರಡು ಮರಿಯ ಪಾಲನೆ ಪೋಷಣೆ ಹಂಚಿಕೊಂಡು ತಮ್ಮ ಕಾರ್ಯನಿರ್ವಹಿಸುವುದು ಸೋಜಿಗದ ಸಂಗತಿಯಾಗಿದೆ. ಈ ಪಕ್ಷಿಗಳ ಆಹಾರ ಕಪ್ಪೆ ಹಾಗೂ ಮೀನು ಆಗಿರುತ್ತದೆ. ಈ ಸಂದರ್ಭದಲ್ಲಿ ಕಗ್ಗಲಿಡು ಗ್ರಾಮಸ್ಥರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ನಾವು ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ. ಈ ಪಕ್ಷಿಗಳು ಹೊರದೇಶದಿಂದ ಬರ್ತಾ ಇದಲ್ಲ, ಇಷ್ಟು ವರ್ಷದಿಂದ ಬರ್ತಾ ಇದಾವೆ? ಒಂದು 15 ವರ್ಷದಿಂದ ಬರ್ತಾ ಇದೆ. ಯಾವ ತಿಂಗಳಲ್ಲಿ ಬರುತ್ತೆ? ಡಿಸೆಂಬರ್ ಎಂಡಿಂಗು ಜನವರಿ ಫಸ್ಟು. ಇಲ್ಲಿವರೆಗೂ ಇರ್ತದೆ? ಇದು ಒಂದು 4 ತಿಂಗಳು 5 ತಿಂಗಳು ಇರೋಲ್ಲ ಪ್ರಕಾರ ಸಂತಾನೋತ್ಪತ್ತಿ ಮಾಡ್ಕೊಂಡು ಪಕ್ಷಿ ಆರೋವರೆಗೂ ಇರುತ್ತೆ. ಮರಿಗಳು ಮಾಡ್ತಾರೆ, ಅದು ಮರಿ ಕೊಟ್ಟು ಆಮೇಲೆ ಔಟ್ ಆಗ್ತದೆ. ಇದು ಎಷ್ಟು ಪಕ್ಷಿಗಳು ಬರ್ತಾರೆ? ಈ ವರ್ಷ ಸ್ವಲ್ಪ ಕಡಿಮೆ ನಿಮಗೆ ಕಾಣಿಸುತ್ತೆ, ಒಂದು 4,000 ಐದು 5,000 ಅಂತ ಇರುತ್ತೆ ವರ್ಷ ವರ್ಷ. ಈ ವರ್ಷ ಏನು ಅಷ್ಟೊಂದು ಕಾಣಿಸಲ್ಲ. ಹೋದ ವರ್ಷ ಬರಲಿಲ್ಲ, ನೀರಿಲ್ಲ, ಬಂದಿಲ್ಲ. ಇಲ್ಲಿ ಕೆರೆಗಳ ಹತ್ರ ನೀರಿದ್ರೆ ಬರುತ್ತೆ. ಕೆರೆಗಳು ಯಾವ ಇಲ್ಲಿ ಸುತ್ತಮುತ್ತ ಯಾವ ಕೆರೆ ನೀರಿದೆ? ಇಲ್ಲಿ ಯಾವ ಕಳಮೆ ದೂರನೇ ಶಿರಾ ಹೋಗ್ಬೇಕು. ಶಿರಾ ಕಳಮೆಳ್ಳ ಮರಿ ಕಡಿಮೆ ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ? ಈ ಕಗ್ಲೋಡೇನೆ 15 ವರ್ಷದಿಂದ ಇಲ್ಲೇ ಈ ಪಕ್ಷಿ ಧಾಮ ಆಗಿದೆ ಅಂತ. ಏನು ಇಲ್ಲಿ ಗಿಡ ಮರಗಳಿಲ್ಲ, ಏನು ನೀರಿನ ವ್ಯವಸ್ಥೆ ಇಲ್ಲ, ಆದರೂ ಇಲ್ಲೇ ಬಂದು ನಮ್ಮ ಇಲ್ಲೇ ಬರ್ತವೆ, ಇಲ್ಲೇ ಸಂತಾನೋತ್ಪತ್ತಿ ಕ್ರಿಯೆ ಮಾಡ್ಕೊಂಡು ಹೋಗ್ತವೆ, ಮರಿಗಳು ಮಾಡ್ಕೊಂಡು ಹೋಗ್ತವೆ. ಯಾಕೆ ಅದೇ ಸಂತಾನೋತ್ಪತ್ತಿಗಾಗಿನೇ ಬರೋದದು. ಇದಕ್ಕೆ ಇಲ್ಲಿ ಏನು ಗಾಬರಿ ಮಾಡಲ್ಲ ಅವರು, ಯಾರು ಅವಕ್ಕಾಗಿ ಒಂದು ಉತ್ತೇಜನೆ ಕೊಡ್ತಾರೆ, ಗಲಾಟೆ ಮಾಡಲ್ಲ. ಅದಕ್ಕೋಸ್ಕರ ಇಲ್ಲಿ ಬರ್ತಾರೆ, ಏನು ಮಾಡಲ್ಲ. ಕೆಲವು ಮರಿಗಳೆಲ್ಲ ಬಿದ್ದವರು ಅದಕ್ಕೆಲ್ಲ ಮರಿ ಕೆಳಗಡೆ ಬಿದ್ದಿದ್ದಕ್ಕೆ ಫಾರೆಸ್ಟ್ನವರು ಒಂದು ಜಾಗೃತಿ ಮಾಡಿದ್ದಾರೆ. ಅದಕ್ಕೆಲ್ಲ ಇಟ್ಟು ಸಂರಕ್ಷಣೆ ಮಾಡ್ತಾರೆ, ಮೀನು ಹಾಕೋದು, ನೀರು ಕೊಡೋದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಒಬ್ರು ಬರ್ತಾರೆ, ಅವಕ್ಕೆಲ್ಲ ರಕ್ಷಣೆ ಕೊಡ್ತಾರೆ. ರಕ್ಷಣೆ ಕೊಡ್ತಾರೆ. ಆದಷ್ಟು ನಮಗೆ ಸರ್ಕಾರದವರು ಇನ್ನು ನಮ್ಮ ಊರಿನ ಬಗ್ಗೆ ಗಮನ ಹರಿಸ್ಬೇಕು. ಅದಕ್ಕಾಗಿ ಮಾಡೋ ಕೆಲಸ ಇನ್ನು ಸಾಕಷ್ಟು ಇದ್ದಾವೆ. ನೀರಿನ ವ್ಯವಸ್ಥೆ ಬೇಕು, ನಮಗೆ ನೀರಿನ ವ್ಯವಸ್ಥೆ ಇಂಪಾರ್ಟೆಂಟ್. ನೀರಿನ ವ್ಯವಸ್ಥೆನೇ ಇಲ್ಲ, ನೀರಿನ ವ್ಯವಸ್ಥೆ ಮೊದಲು ಮಾಡಬೇಕು. ಕುಡಿಯೋ ನೀರು ನಮಗಾಗ್ತದೆ, ಪಕ್ಷಿಗೆ ಸಾಟೇಜ್ ಬೇಕು. ನಮ್ಗೆ ಯಾವ್ದು ನದಿ ಮೂಲದ ನೀರು ಬಂದರೆ ನಮಗೆ ಭಾಳ ಅನುಕೂಲ. ಶಿರಾ ತಾಲೂಕು ಗೌಡ್ಗೆರೆ ಹೋಬಳಿಯ ತಾವರೆಕೆರೆ ಗ್ರಾಮದ ಶ್ರೀ ಬಂಡಿ ರಂಗನಾಥ ಸ್ವಾಮಿ ರಥೋತ್ಸವವು ಸಾವಿರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಜರುಗಿತು. ಶಿರಾ ತಾಲೂಕು ಗೌಡ್ಗೆರೆ ಹೋಬಳಿಯ ತಾವರೆಕೆರೆ ಗ್ರಾಮದ ಶ್ರೀ ಬಂಡಿ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ ಇಂದು ಸಾವಿರಾರು ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಜರುಗಿತು. ಶಿರಾ ತಹಶೀಲ್ದಾರ್ ನಹೀದ ಜಮಜಮ್ ರವರು ತಮ್ಮ ಗೌಡ್ಗೆರೆ ಹೋಬಳಿಯ ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಜಾತ್ರೆಗೆ ಆಗಮಿಸಿ ಜಾತ್ರೆಯಲ್ಲಿ ನಡೆಯುವ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ರಥ ಎಳೆಯುವವರೆಗೂ ಅಲ್ಲಿಯೇ ಉಪಸ್ಥಿತರಿದ್ದರೂ ತಮ್ಮ ಜವಾಬ್ದಾರಿಯನ್ನು ತೋರಿಸಿದ್ದು ಒಂದು ವಿಶೇಷವಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿ ಗ್ರಾಮಾಂತರ DYSP ಶಿವಕುಮಾರ್ ಅವರು ತಮ್ಮ ತಂಡವನ್ನು ನಿಯೋಜನೆ ಮಾಡಿದ್ದರು. Thank you.
ಇಷ್ಟು ಜನ ತುಂಬ ದೂರ ದೂರದಿಂದ ಬರ್ತಾರೆ, ಇಲ್ಲಿ ದೇವರ ಮೇಲೆ ಭಕ್ತಿ ಅಲ್ಲಿ ಶುದ್ಧ ಅದು ತೋರಿಸುತ್ತೆ. ಹೀಗೆ ಜೊತೆಗೆ ಇಲ್ಲಿ ಗರುಡ ಪ್ರದಕ್ಷಿಣೆ ತುಂಬ ವಿಶೇಷ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ವೈಭವಿಕವಾದ ರಥೋತ್ಸವ. ನಾನು ಶಿವಕುಮಾರ್ ಅಂತೇಳಿ ಇಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ. ಇದು ತುಂಬ ಪುರಾತನವಾದ ಇತಿಹಾಸ ಇರುವ ದೇವಸ್ಥಾನ. ಇಲ್ಲಿ ವಿಶೇಷ ಏನಂತಂದ್ರೆ ದೇವರನ್ನ ತುಂಬಾಗಿ ಹೋಗಿದ್ದಾಗ ಗರುಡ ಪಕ್ಷದಲ್ಲಿ ಪ್ರದರ್ಶನ ಬಂದು ಅದಾದ ನಂತರನೇ ರಥೋತ್ಸವ. ಶ್ರೀ ಬಂಡಿ ರಂಗನಾಥ ಸ್ವಾಮಿ ದೇವಸ್ಥಾನದ ಅದ್ಭುತ ಅಂದರೆ ಮಹಿಮೆಗಳಂತೂ ನಿಜವಾಗ್ಲೂ ಮೆಚ್ಚುವಂಥದ್ದು. ಯಾಕೆಂದರೆ ಇಲ್ಲಿ ಸಂತಾನ ಭಾಗ್ಯ ಕರುಣಿಸ್ಬೇಕು ಅಂದರೆ ಆ ತೇರಿಗೆ ನವಜೋಡಿಗಳು ಬಂದು ತೇರಿಗೆ ಧವಲಭಾಗ್ಯ ಹೆಸರು ಸಂತಾನ ಭಾಗ್ಯ ಕೂಡ ಆಗ್ತದೆ. ಅದರಲ್ಲೂ ಮಹಿಮೆ ಅಂದರೆ ಗರುಡ ದೇವ ಬಂದು ಪ್ರವಚನ ಪ್ರವಚನೆ ಹಾಕೋದು ಅತಿ ವಿರಳ. ಅದರಲ್ಲೂ ಬಂಡಿ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಅವರೇ ಜನ ಅತಿ ಅದೇ ರೀತಿ ಮಹಿಮೆ ಕೂಡ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಚೆನ್ನಾಗಿದೆ. ತಾವರೆಕೆರೆಯಲ್ಲಿ ನಡೆಸಿರುವಂತಹ ಬಂಡಿ ರಂಗನಾಥ ಸ್ವಾಮಿಯ ಸನ್ನಿಧಿ ಇಂದು ರಥಸಪ್ತಮಿ ದಿನಾಚರಣೆ ಆಗಿದ್ದು
ಭಕ್ತ ಸಾಗರವೇ ಇಲ್ಲಿ ಹರಿದು ಬರ್ತಾ ಇರೋದನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಯಾಕಂದ್ರೆ ತುಂಬಾ ಪ್ರಸಿದ್ಧಿ ಪಡೆದಂತ ನಮ್ಮ ದೇವಸ್ಥಾನದಿಂದ ಹಲವಾರು ವರ್ಷಗಳ ಕಾಲ ಇನ್ನೊಂದು ಸಹ ಇರದ ಸಪ್ತಮಿ ಈ ಒಂದು ಜಾತ್ರೆ ನಡೀತಿರೋದನ್ನ ನಾವು ನೋಡಬಹುದು. ಇಲ್ಲಿ ದೊಡ್ಡದಾಗಿ ದನಗಳ ಜಾತ್ರೆ ಸಹ ಸೇರ್ತದೆ. ನಮ್ಮ ತಾವರೆಕೆರೆ ಜಾತ್ರೆ ಇಡೀ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಜಾತ್ರೆ. ಹಲವಾರು ಹಳ್ಳಿಗಳಿಂದ ಹಲವಾರು ಏನು ಬೇರೆ ರಾಜ್ಯಗಳಿಂದಲೂ ಸಹ ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದು ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇಲ್ಲಿನ ಬಂಡಿರಂಗನಾಥ ಸ್ವಾಮಿಯ ಪವಾಡ ಪುರುಷನಾಗಿದ್ದು ಹಲವರಿಗೆ ಹೆಚ್ಚಿನದಾದಂತಹ ಏನು ಹಲವಾರು ಸತ್ಯನಾರಾಯಣ ರವರು, ಕಲ್ಕೆರೆ ರವಿಕುಮಾರ್, ಬಿಜೆಪಿ ಮುಖಂಡರಾದ ಎಸ್ಆರ್ ಗೌಡ್ರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಹಾಜರಿದ್ದರು. ಶಿರಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ದಿನಾಂಕ 1/2/2020 ಶಿರಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಸಲಾಯಿತು. ಈ ಸಮಾರಂಭದ ಉದ್ಘಾಟನೆಯನ್ನು ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ ರವರು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಅಶೋಕ್ ಕುಮಾರ್, ಎಆರ್ ಶ್ರೀನಿವಾಸಯ್ಯನವರು, ಸಮಾಜ ಸೇವಕರು ಬೆಂಗಳೂರು, ಎಸ್ಎ ಜಯನಾರಾಯಣ್ ಉಪಾಧ್ಯಕ್ಷರು, ಕಾಲೇಜು ಅಭಿವೃದ್ಧಿ ಸಮಿತಿ ಚಂದ್ರಶೇಖರ್ ರೆಡ್ಡಿ, ವೈಕೆ ಜಯರಾಮಯ್ಯ ಬೇಸ್ ಸಂಸ್ಥೆ ಅಧ್ಯಕ್ಷರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಕೃಷ್ಣನಾಯಕ್ರವರು ವಹಿಸಿಕೊಂಡಿದ್ದರು. ಕಾಲೇಜಿನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು. ಹಾಸ್ಪಿಟಲ್ ಬಂದಾಗ
ಅಲ್ಲಿ ನೋಡಿದಾಗ ಎರಡು ಕಡೆ ವಿದ್ಯಾರ್ಥಿಗಳು ಮತ್ತು ಕೆಲವರಿಗೆ ಪಾಠ ಮಾಡ್ತಾ ಇದ್ದರು, ಒಂದು ಇಂಗ್ಲೀಷು ಇನ್ನೊಂದು ಪೊಲಿಟಿಕಲ್ ಸೈನ್ಸ್. ಆಗ ನಾನು ಕೇಳಿದೆ ಇಲ್ಲಿನ ಕೆಲವು ಕೊಠಡಿಗಳು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸನ್ನು ಹಾಕಿ ವಿದ್ಯಾರ್ಥಿಗಳ ಜೊತೆ ನಿಕಟವಾದಂಥ ಸ್ನೇಹಯುತವಾದಂಥ ಒಂದು ಬಾಂಧವ್ಯವನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಹಿಂದೆ ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಡಿಸ್ಟಿಂಕ್ಷನ್ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಹೆಚ್ಚು ಕೊಟ್ಟು ಮಾಡಿದ್ದೇ ಆದರೆ ಅವರು ಮುಂದೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗ್ತಾರೆ. ಅದೇ ರೀತಿಯಾಗಿ ಈ ಒಂದು ಕಾಲೇಜು ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೆ ಏನು ಹಿರಿಯ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರನ್ನೂ ಸಹ ಸೇರಿಕೊಂಡು ಒಂದು ಸಭೆಯನ್ನು ನಡೆಸಿ ಈ ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಕೊರತೆಗಳೇನಿದೆ ಅದನ್ನು ಬಗೆಹರಿಸೋದಕ್ಕೆ ಹಿರಿಯ ವಿದ್ಯಾರ್ಥಿಗಳ ಒಂದು ಸಲಹೆ ಸಹಕಾರವನ್ನು ಪಡಿತಕ್ಕಂಥ ಒಂದು ಅವಕಾಶನೂ ಸಹ ಮಾನ್ಯ ಶಾಸಕರು ಮಾಡಿಕೊಡ್ತಾರೆ ಅಂತೇಳಿ ಹೇಳ್ತಾ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಇರ್ತಕ್ಕಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಡಿ. ಈ ಒಂದು ಸರ್ಕಾರಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ನೀವೆಲ್ಲ ಸಾಧಕರಾಗಬೇಕು, ಪ್ರತಿಭಾವಂತರಾಗಬೇಕು. ಈ ಒಂದು ಕಾಲೇಜಿನಲ್ಲಿ ಪ್ರತಿ ವರ್ಷ ಪ್ರತಿಭಾವಂತ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡಿತಕ್ಕಂಥ ವಿದ್ಯಾರ್ಥಿಗಳನ್ನು ವೇದಿಕೆಯಲ್ಲಿ ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮ ಇದೆ, ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮ ಇದೆ. ಸೆಕೆಂಡ್ ಪಿ ಯು ಸಿ ಆನ್ಯುಯಲ್ ಎಕ್ಸಾಮಿನೇಷನಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಡಿಸ್ಟಿಂಕ್ಷನ್ ಪಡೆಯೋದಕ್ಕೆ ಪ್ರಯತ್ನ ಪಡಿ. ನೀವೆಲ್ಲರೂ ಸಹ ಪ್ರತಿಭಾವಂತರು, ಸಾಧಕರಾಗಬೇಕು, ಮುಂದಿನ ದಿನಗಳಲ್ಲಿ ಈ ಒಂದು ಶಾಲಾ ಕಾಲೇಜಿನ ಹಿತಚಿಂತಕರಾಗಬೇಕು ಅಂತ ಹೇಳ್ತಾ, ನೀವೆಲ್ಲ ಈ ತಾಲೂಕಿನ ಸತ್ಪ್ರಜೆಗಳಾಗಿ ಇಡೀ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮವಾದಂಥ ವ್ಯಕ್ತಿಗಳಾಗಿ ರೂಪುಗೊಳ್ಳೋದಕ್ಕೆ, ಸಾಧಕರಾಗೋದಕ್ಕೆ ನಿಮಗೆಲ್ಲ ಉತ್ತಮವಾದಂಥ ಅವಕಾಶ ವಾತಾವರಣ ಇಲ್ಲಿದೆ, ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ. ಶಿರಾದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಸಲಾಯಿತು. ದಿನಾಂಕ 1/2/2020 ಶಿರಾದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕ ಬಿ ಸತ್ಯನಾರಾಯಣರವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಶೋಕ್ ಕುಮಾರ್ ಅವರು, ವಿಶ್ರಾಂತ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಶ್ರೀ ಎಆರ್ ಶ್ರೀನಿವಾಸಯ್ಯನವರು, ಸಮಾಜ ಸೇವಕರು ಬೆಂಗಳೂರು, ಬಿವಿ ಪ್ರಭುರವರು ಉಪಾಧ್ಯಕ್ಷರು, ಕಾಲೇಜು ಅಭಿವೃದ್ಧಿ ಸಮಿತಿ ಶಿರಾ. ಸಮಾರೋಪ ಭಾಷಣವನ್ನು ವೈಕೆ ಜಯರಾಮಯ್ಯನವರು, ಚೀಫ್ ಅಕಾಡೆಮಿಕ್ ಆಫೀಸರ್ ಬೇಸ್ ಸಂಸ್ಥೆ ಬೆಂಗಳೂರು ಇವರು ವಹಿಸಿಕೊಂಡಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಸೋಮಶೇಖರ್, ಸುಬ್ಬರಾಜು, ಶಕೀಲಾ ಬಾನು, ದಿಶಾ ನಾಯಕ್, ಎಚ್ ಗೋವಿಂದಯ್ಯನವರು ಉಪಸ್ಥಿತರಿದ್ದರು. ಸರ್ ಅವ್ರು ಹಾಡಿ ಅದು ತುಂಬಾ ಚೆನ್ನಾಗಿತ್ತು, ಅವರು ಸಪೋರ್ಟಿವ್ ಆಗಿ ನೀವು ಆಗ್ತಿದ್ರಿ, ಹೌದಾ? ಶೂರ್ ಅಲ್ಲ. ಈಗ ನಿಮ್ಮ ಕೆಮಿಸ್ಟ್ರಿ ಮಾಸ್ಟರ್ನ, ಇಂಗ್ಲಿಷ್ ಮಾಸ್ಟರ್ನ ಇಲ್ಲಿ ಕರೆಸ್ತೀನಿ, ಅವ್ರು ಪಾಠ ಮಾಡೋ ರೀತಿಲಿ ನೀವು ಹಂಗೆ ಅದನ್ನೇ ಹೇಳ್ಕೊಂತ ಹೋಗ್ಬೇಕೀಗ, ಹೇಳ್ತೀರಾ? ಶೂರ ಬೇಡ, ಅದು ನಿಮ್ಮ ಎಕ್ಸಾಮ್ ಅಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಪ್ರಿಪೇರ್ ಆಗಿದ್ದೀನಿ, ಯಾವ ರೀತಿ ಬರೀತೀರಿ ಅಂತ. ಇದೇ ತರ ಹಾಡಿಸಿ ನೋಡು, ಬೀಳಿಸಿ ನೋಡು, ಏನು ಹಾಡೇ ಅದ್ರಿ, ಅದನ್ನ ದಯವಿಟ್ಟು ಎಕ್ಸಾಮ್ ಅಲ್ಲಿ ಬರೆಯಕ್ಕೆ ಹೋಗ್ಬೇಡಿ. ನಿಮ್ದೇ ಆದ ಕ್ವಶನ್ ಪೇಪರ್ ಇರುತ್ತೆ, ಸಮಾಧಾನವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಕಾಲಾವಕಾಶ ಸಾಕಷ್ಟು ಇದೆ, ಈಗಲೂ ತಯಾರಾಗೋದಕ್ಕೆ ನಿಮಗೆ ಅವಕಾಶ ಇರೋದ್ರಿಂದ ಇವತ್ತಿನ ಹೆಚ್ಚಿನ ಜವಾಬ್ದಾರಿ ತಗೊಳ್ಳಿ. ನಾನೇನಪ್ಪ ಇನ್ನೂ ಓದಲಿಲ್ಲ, ಅದನ್ನು ಕವರ್ ಮಾಡಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಟೆನ್ಷನ್ ಇಂದ ಸತ್ಯ ಹೇಳ್ತೀನಿ, ನಿಮಗೆ ಜ್ಞಾಪಕ ಶಕ್ತಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.